मॉर्निंग प्रिय विद्यार्थिगळे इंदु प्रथम पियुसी कन्नड व्याकरण बग्गे सेतु बंद विषय बग्गे नावु तिळिदुकोळ्ळोण अदरल्लि मुख्यवागि इवत्तु नानु विरुक्ति हागू जोडु पदगळ बग्गे निमगे तिळिसिकोड्तेने मोदलनेयदागि विरुक्तिगळ बग्गे नावु तिळिदुकोळ्ळोण सामान्यवागि द्वि अंद्रे एरडु उक्ति अंद्रे शब्द अथवा मातु एंबुदागि अर्थवन्न कोड्तदे ಎರಡು ಶಬ್ದ ಎರಡು ವಾಕ್ಯಗಳನ್ನು ಹೊಂದಿರುವಂತ ಪದಗಳನ್ನು ನಾವೇನಂತ ಕರೀತೇವೆ ದ್ವಿರುಕ್ತಿ ಎಂಬುದಾಗಿ ಕರೀತೇವೆ ಇಲ್ಲಿ ನೋಡಿ ಒಂದು ಶಬ್ದವನ್ನು ಎರಡು ಸಲ ಉಚ್ಚರಿಸುವುದೇ ದ್ವಿರುಕ್ತಿ ಆಗಿದೆ ಒಂದು ಶಬ್ದವನ್ನು ಎರಡು ಸಾರಿ ನಾವು ಪುನಃ ಪುನಃ ಉಚ್ಚಾರ ಮಾಡುವಾಗ ಅದು ದ್ವಿರುಕ್ತಿ ಅನಿಸಿಕೊಳ್ಳುತ್ತದೆ ಉದಾಹರಣೆಗೆ ನಾವು ಬೇಗ ಬೇಗ ಅನ್ನುವಂತ ಪದವನ್ನು ತೆಗೆದುಕೊಳ್ಳುವುದಾದರೆ ಬೇಗ ಬೇಗ ಎರಡು ಸಾರಿ ನಾವು ಉಚ್ಚಾರ ಮಾಡಿದ್ವಿ ಒಂದೇ ಒಂದು ಪದವನ್ನ ಎರಡು ಸಾರಿ ನಾವು ಎರಡು ಸಾರಿ ಅದನ್ನ ಉಚ್ಚಾರ ಮಾಡುವಾಗ ಅದು ದ್ವಿ ಉಕ್ತಿ ಅಥವಾ ದ್ವಿರುಕ್ತಿ ಅನಿಸಿಕೊಳ್ಳುತ್ತದೆ ಉದಾಹರಣೆಗೆ ಪರೀಕ್ಷೆಯಲ್ಲಿ ನಿಮಗೆ ಏನು ಹೇಳ್ತಾರೆ ಈ ದ್ವಿರುಕ್ತಿಗಳನ್ನ ಸ್ವಂತ ವಾಕ್ಯದಲ್ಲಿ ಬಳಸಿ ಎಂಬುದಾಗಿ ಹೇಳ್ತಾರೆ ಪರೀಕ್ಷೆಯಲ್ಲಿ ನಿಮಗೆ ದ್ವಿರುಕ್ತಿಗಳನ್ನ ಕೊಡ್ತಾರೆ ಆ ದ್ವಿರುಕ್ತಿಗಳನ್ನ ನೀವು ಸ್ವಂತ ವಾಕ್ಯದಲ್ಲಿ ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆ ನಾವು ಇಲ್ಲಿ ನೋಡುವಾಗ ಗಮನ ಇಟ್ಕೊಳ್ಳಬೇಕು ವಿರುಕ್ತಿಯಲ್ಲಿ ಮುಖ್ಯವಾಗಿ ಅರ್ಥ ಇರ್ತದೆ ಅರ್ಥ ಇರುವಂತ ಪದಗಳನ್ನ ನಾವು ಪುನಃ ಪುನಃ ಉಚ್ಚಾರ ಮಾಡುವುದೇ ಅದು ವಿರುಕ್ತಿ ಆಗಿರ್ತದೆ ಯಾವುದು ಅರ್ಥ ಇರುವುದಿಲ್ಲವೋ ಆ ಪದಗಳನ್ನು ಪುನಃ ಪುನಃ ಉಚ್ಚಾರ ಮಾಡಿದ್ರೆ ಅದು ಅನುಕರಣಾಯವಯವಾಗ್ತದೆ ಹೊರತು ಅದು ಮುಂದೆ ಬರ್ತದೆ ಅಂತ ನಿಮಗೆ ಹೇಳ್ತೀನಿ ಆದ್ರೆ ಇವಾಗ ನೀವು ಗಮನವಿಟ್ಟು ಕೇಳಬೇಕು ಏನಂದ್ರೆ ವಿರುಕ್ತಿ ಅಂದ್ರೆ ಇದು ಅರ್ಥವಿರುವಂತ ಪದಗಳನ್ನು ನಾವು ಎರಡು ಸಾರಿ ಉಚ್ಚಾರ ಮಾಡುವುದಕ್ಕೆ ನಾವು ದ್ವಿರುಕ್ತಿ ಎಂಬುದಾಗಿ ನಾವು ಕರೀತೇವೆ ಹಾಗೆ ಕೆಲವೊಂದು ಸಾರಿ ದ್ವಿರುಕ್ತಿಗಳನ್ನು ಬರೆಯಿರಿ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಕೆಲವೊಂದು ಸಾರಿ ದ್ವಿರುಕ್ತಿಗಳನ್ನು ಕೊಟ್ಟು ಅವುಗಳನ್ನ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಎಂಬುದಾಗಿ ಹೇಳ್ತಾರೆ ಹಾಗಾದ್ರೆ ಕೆಲವು ದ್ವಿರುಕ್ತಿಗಳ ಬಗ್ಗೆ ನಾನು ನಿಮಗೆ ಇವತ್ತು ಕಲಿಸಿ ಕೊಡ್ತೇನೆ ಇನ್ನು ಉಳಿದವುಗಳನ್ನು ನಾನು ನಿಮಗೆ ನೋಟ್ಸ್ ಅನ್ನು ಹಾಕ್ತೇನೆ ಅವುಗಳನ್ನ ನೀವು ಅಭ್ಯಾಸ ಮಾಡಿಕೊಳ್ಳ್ರಿ ಸರಿನಾ ಈ ನೋಡಿ ಉದಾಹರಣೆಗೆ ನಾನು ಅನ್ಕೊಳ್ತೇನೆ ಈಗ ದ್ವಿರುಕ್ತಿ ಅಂದ್ರೆ ಏನು ಎಂಬುದಾಗಿ ನಿಮಗೆ ಅರ್ಥ ಆಗಿದೆ ಎಂಬುದಾಗಿ ಉದಾಹರಣೆಗೆ ಅಕಟ ಕಟ ಇನ್ ನೋಡ್ರಿ ನಿಮ್ಗೆ ಪ್ರಥಮ ಪಿಯುಸಿಯಲ್ಲಿ ಬರುವಂತ ಪಾಠ ಮತ್ತು ಪದ್ಯದಲ್ಲೇ ಅಂದ್ರೆ ಕಾವ್ಯ ಭಾಗ ಮತ್ತು ಪಠ್ಯ ಭಾಗದಲ್ಲಿ ಬರುವಂತ ಆ ಶಬ್ದಗಳನ್ನೇ ನಿಮ್ಗೆ ಇಲ್ಲಿ ಪ್ರಯೋಗ ಪ್ರಣತಿಯಲ್ಲಿ ಕೊಟ್ಟಿರ್ತಾರೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಏನಂದ್ರೆ ಪ್ರಯೋಗ ಪ್ರಣತಿಯಲ್ಲಿ ಕೊಟ್ಟಿರುವಂತ ಆ ಪ್ರಾಕ್ಟಿಕಲ್ ಬುಕ್ ನಲ್ಲಿ ಇರುವಂತ ಶಬ್ದಗಳನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕು ಅಥವಾ ಅದನ್ನ ನೀವು ಅದನ್ನ ಅಭ್ಯಾಸ ಮಾಡುವಾಗ ಅವುಗಳನ್ನೇ ಪರೀಕ್ಷೆಯಲ್ಲಿ ಕೇಳ್ತಾರೆ ಹಾಗಾಗಿ ಇಲ್ಲಿ ಒಂದೇದು ಉದಾಹರಣೆ ನಾವು ನೋಡ್ತೇವೆ ಅಕಟ ಕಟ ಅಕಟ ಕಟ ಅಕಟ ಕಟ ನಾನು ಯಾಕೆ ಇಲ್ಲಿ ಅರ್ಥ ಬರೆದಿದ್ದೇನೆ ಅಂದ್ರೆ ನೀವು ಅರ್ಥ ಬರೆಯುವಂತ ಅವಶ್ಯಕತೆ ಇಲ್ಲ ಪರೀಕ್ಷೆಯಲ್ಲಿ ಅರ್ಥ ಬರೀಲಿಕ್ಕೆ ಕೇಳುವುದಿಲ್ಲ ಯಾವಾಗ ಆ ಶಬ್ದದ ಅರ್ಥ ನಮಗೆ ಸರಿಯಾಗಿ ಗೊತ್ತಿರ್ತದೆಯೋ ಅವಾಗ ಆ ಒಂದು ಶಬ್ದವನ್ನು ಸ್ವಂತ ವಾಕ್ಯ ಮಾಡಿಕೊಳ್ಳಿಕ್ಕೆ ನಮಗೆ ಸುಲಭವಾಗ್ತದೆ ಅದಕ್ಕೋಸ್ಕರ ನಾನು ನಿಮಗೆ ಇಲ್ಲೇ ಅರ್ಥ ಬರೆದಿರುವಂತದ್ದು ಅಕಟ ಕಟ ಇಲ್ಲಿ ನೋಡ್ರಿ ಅಕಟ ಕಟ ಅಂದ್ರೆ ಅಯ್ಯೋ ಅಯ್ಯೋ ಎಂಬುದಾಗಿ ನಾವು ಅರ್ಥವನ್ನು ಕೊಡ್ತದೆ ಇಲ್ಲಿ ನೋಡ್ರಿ ರಾಮನು ಉದಾಹರಣೆಗೆ ಇದನ್ನು ಸ್ವಂತ ವಾಕ್ಯ ಮಾಡಬೇಕು ರಾಮನು ಸೀತೆಯನ್ನ ಕಾಡಿಗೆ ಬಿಟ್ಟು ಬಾ ಎಂದು ಲಕ್ಷ್ಮಣನಿಗೆ ಹೇಳಿದಾಗ ಅಲ್ಲಿ ಕಾಡಿನಲ್ಲಿರುವಂತಹ ಅಥವಾ ಅಯೋಧ್ಯಾಪುರದ ಜನರು ಅಯ್ಯೋ ಅಯ್ಯೋ ರಾಮನು ಸೀತೆಯನ್ನು ಬಿಟ್ಟು ಬಿಟ್ಟನಾ ಎಂಬುದಾಗಿ ದುಃಖಿಸಿದರು ಎಂಬುದಾಗಿ ಅರ್ಥವನ್ನು ಕೊಡ್ತದೆ ಸ್ವಂತ ವಾಕ್ಯ ಮಾಡಬೇಕಾಗ್ತದೆ ಪಠ್ಯದಲ್ಲೇ ಇರುವಂತ ಸ್ವಂತ ವಾಕ್ಯವನ್ನು ಕೂಡ ನೀವು ಬರೀಬಹುದು ಇಲ್ಲವಾದ್ರೆ ನಿಮ್ಮ ಪಿಯುಸಿ ಮಟ್ಟಕ್ಕೆ ಅನುಗುಣವಾಗಿ ನೀವೇನ್ ಮಾಡಬಹುದು ನಿಮ್ಮದೇ ಆದಂತ ಸ್ವಂತ ವಾಕ್ಯದಲ್ಲಿ ವಾಕ್ಯ ರಚನೆ ಮಾಡಬೇಕಾಗ್ತದೆ ಅವಾಗ ಅಯ್ಯೋ ಅಯ್ಯೋ ಅನ್ನುವಂಥದ್ದು ಬರಬಾರ್ದು ಅಕಟ ಅಕಟ ಅನ್ನುವಂಥ ಪದ ಬರಬೇಕು ಇನ್ನೊಂದು ಸಾರಿ ನಾ ಹೇಳ್ತೇನೆ ಏನು ಎಂಬುದಾಗಿ ನೋಡುವಾಗ ರಾಮನು ಸೀತೆಯನ್ನು ಕಾಡಿಗೆ ಬಿಟ್ಟು ಬಾ ಎಂಬುದಾಗಿ ಲಕ್ಷ್ಮಣನಿಗೆ ಹೇಳಿದಾಗ ಅಯೋಧ್ಯಾಪುರ ಪುರ ಎಂದು ನೋಡುವಾಗ ಅದು ಒಂದು ಊರು ಅಂತ ಹೇಳಿ ಅರ್ಥ ಕೊಡ್ತದೆ ಪುರದ ಜನರು ಅಕಟ ಅಕಟ ರಾಮ ಸೀತೆಯನ್ನು ಬಿಟ್ಟು ಬಿಟ್ಟನಾ ಎಂಬುದಾಗಿ ದುಃಖಿಸಿದ್ರು ಅಂತ ಹೇಳಿ ಅರ್ಥವನ್ನು ಕೊಡ್ತದೆ ಎಷ್ಟು ಅರ್ಥಗರ್ಭಿತವಾದ ವಾಕ್ಯ ನೋಡ್ರಿ ಹಾಗೆ ಇನ್ನೊಂದು ಉದಾಹರಣೆ ಕೊಡ್ಬೇಕು ಎಂಬುದಾಗಿ ನೋಡುವಾಗ ನಾವಿಲ್ಲಿ ನೋಡ್ತೇವೆ ಭೀಮನು ದುರ್ಯೋಧನನಿಗೆ ಅಕಟ ಕಟ ಅಯ್ಯೋ ನೀರಿನಲ್ಲಿ ಮುಳುಗಿದೆಯಾ ಎಂಬುದಾಗಿ ಎಂದನು ಇದು ವ್ಯಂಗ್ಯವಾಗಿಯೂ ಹೇಳುತ್ತದೆ
ಹಾಗೆಯೇ ದುಃಖ ಭರಿತವಾದಂತ ವಾಕ್ಯವನ್ನು ಕೂಡ ಇದು ಹೇಳ್ತದೆ. ಏನೇ ಇದ್ರೂ ಕೂಡ ಈ ಒಂದು ಪದವನ್ನೇ, ಮುಖ್ಯ ಪದವನ್ನೇ, ಶಬ್ದವನ್ನೇ ಬಳಸಿ ನಾವು ಸ್ವಂತ ವಾಕ್ಯ ಮಾಡಬೇಕಾಗ್ತದೆ. ಗಮನಿಸ್ರಿ, ಇದರ ಅರ್ಥವನ್ನು ಅಲ್ಲಿ ಬಳಸಬಾರದು, ಅಂದ್ರೆ ಆ ಅರ್ಥದ ಪದಗಳು ಅಲ್ಲಿ ಬರಬಾರದು, ಮುಖ್ಯವಾದ ಪದದ ಅರ್ಥವೇ ಅಲ್ಲಿ ಕಂಡು ಬರಬೇಕಾಗ್ತದೆ. ಓಕೆ, ಹಾಗೆ ಎರಡನೇ ಪದವನ್ನ ನಾವಿಲ್ಲಿ ನೋಡೋಣ. ಈಗ ಮೊದಲನೇದಾಯ್ತು, ಈಗ ಎರಡನೇ ಅಡಿಗಡಿಗೆ ಎಂಬುದಾಗಿ ನಾವು ನೋಡ್ತೇವೆ. ಅಡಿಗಡಿಗೆ ಅಂದ್ರೆ ಹೆಜ್ಜೆ ಹೆಜ್ಜೆ ಅಂತ ಅರ್ಥ. ಅಡಿಗಡಿಗೆ ಅಂದ್ರೆ ಹೆಜ್ಜೆ ಹೆಜ್ಜೆಗೆ ಅಂದ್ರೆ ಕ್ಷಣ ಕ್ಷಣಕ್ಕೂ ಅನ್ನುವಂತ ಅರ್ಥವನ್ನು ಕೂಡ ಅದು ಕೊಡ್ತದೆ. ಹೆಜ್ಜೆ ಹೆಜ್ಜೆಗೆ ನೋಡಿ, ದೇವರು ತನ್ನ ಭಕ್ತರನ್ನ ಹೆಜ್ಜೆ ಹೆಜ್ಜೆಗೂ ಕೂಡ ಕೈಹಿಡಿದು ಕಾಪಾಡುತ್ತಾನೆ ಅಂತ ಅರ್ಥವನ್ನು ಕೊಡ್ತದೆ. ಅದೇ ರೀತಿಯಾಗಿ ಕಾಡಿನಲ್ಲಿರುವಂತ ಸಕಲ ಪ್ರಾಣಿಗಳನ್ನು ದೇವರು ಹೆಜ್ಜೆ ಹೆಜ್ಜೆಗೂ ಅಂತ ಅರ್ಥ. ಅಲ್ಲಿ ಆ ಪದ ನಿಮ್ಮ ಅರ್ಥಕ್ಕೆ ಅನುಗುಣವಾಗಿ ಅದಿದೆ. ಆದ್ರೆ ಅಡಿಗಡಿಗೆ ಸಕಲ ಪ್ರಾಣಿಗಳನ್ನು ದೇವರು ಸಲಹಿ ಕಾಪಾಡುತ್ತಾರೆ ಅನ್ನುವಂತ ಅರ್ಥವನ್ನ ಅಲ್ಲಿ ವಾಕ್ಯವನ್ನ ನಾವು ರಚನೆ ಮಾಡ್ಬೇಕಾಗ್ತದೆ. ಓಕೆ, ಇನ್ನು ಮೂರನೇದಾಗಿ ನಾವು ನೋಡುವಾಗ ಊರು ಊರು, ಇದು ಅಡಿಗೆ ಅಡಿಗೆ, ಹೆಜ್ಜೆ ಹೆಜ್ಜೆಗೆ ಅರ್ಥ. ಇದು ದ್ವಿರುಕ್ತಿ, ಅಕಟ 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 ಕಟ ಸೇರಿ ಹೇಳುವಾಗ ಆ ರೀತಿ ಬರ್ತದೆ. ಅಡಿಗೆ ಅಡಿಗೆ ಅಂದ್ರೆ ಅಡಿಗಡಿಗೆ, ಅಡಿಗೆ ಅಂದ್ರೆ ಅಡಿಗೆ ಮಾಡುವುದು, ಅದ ಅರ್ಥ ಕೊಡುವುದಿಲ್ಲ ಇಲ್ಲಿ. ಅಡಿಗೆ ಅಡಿಗೆ, ಅಡಿಗಡಿಗೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ, ಇದು ಒಂದು ದ್ವಿರುಕ್ತಿ. ಅದೇ ರೀತಿಯಾಗಿ ಊರು ಊರು ಅನ್ನುವಂಥದ್ದು ನೋಡ್ರಿ, ಊರು ಸೇರಿಸಿ ಹೇಳುವಾಗ ಊರು ಊರು ಅಂತ ಅರ್ಥ ಆಗ್ತದೆ. ಊರು ಊರು, ಊರು ಅಥವಾ ಊರು, ಇಲ್ಲಿ ಯಾವ ರೀತಿ ವಾಕ್ಯ ಮಾಡಬಹುದು? ಅಲೆಮಾರಿ ಜನಾಂಗದವರು ಊರೂರು ಅಲೆದು ತಮ್ಮ ಜೀವನವನ್ನ ಸಾಗಿಸ್ತಾರೆ ಅಲ್ಲ. ಅಲೆಮಾರಿ ಜನಾಂಗದವರು ಊರೂರು ಅಲೆದು, ಊರೂರು ಅನ್ನುವಂಥದ್ದು ಬರ್ಬೇಕಲ್ಲ, ಊರೂರು ಅಲೆದು ತಮ್ಮ ಒಂದು ಜೀವನವನ್ನು ಸಾಗಿಸುತ್ತಾರೆ ಅಂತ ನಾವು ಬರೀಬಹುದು. ಹೀಗೆ ಅದನ್ನ ಬಿಡಿಸಿ ಬರೆಯುವಂತ ಅವಶ್ಯಕತೆ ಇಲ್ಲ, ಅಥವಾ ಅದರ ಅರ್ಥ ಬರೆಯುವಂತ ಅವಶ್ಯಕತೆನೂ ಇಲ್ಲ. ಕೇವಲ ವಿರುಕ್ತಿಯನ್ನು ಕೊಟ್ಟಾಗ ಆ ವಿರುಕ್ತಿಯನ್ನ ನಮ್ಮ ಸ್ವಂತ ವಾಕ್ಯದಲ್ಲಿ ನಾವು ಬಳಸಬೇಕು. ಕೆಲವೊಂದು ಸಾರಿ ವಿರುಕ್ತಿಗಳನ್ನ ಬರೀರಿ ಎಂಬುದಾಗಿ ನಿಮ್ಗೆ ಕೇಳ್ತಾರೆ ಅಷ್ಟೇ. ಇನ್ನ ನಾಲ್ಕನೇದಾಗಿ ಒಳಗೊಳಗೆ, ಒಳಗೆ ಒಳಗೆ ಒಳಗೊಳಗೆ ನೋಡ್ರಿ, ಇದು ಕೂಡ ಒಂದು ವಿರುಕ್ತಿ. ಇನ್ನೊಂದು ಸಾರಿ ನಾವು ಗಮನಿಸ್ಬೇಕು, ಯಾವಾಗ್ಲೂ ವಿರುಕ್ತಿಗಳಿಗೆ ಎರಡು ಪದ ಪುನಃ ಪುನಃ ಉಚ್ಚಾರ ಮಾಡ್ತೇವೆ, ಆದ್ರೆ ಆ ಪದಗಳಿಗೆ ಅಥವಾ ಆ ವಾಕ್ಯಗಳಿಗೆ ಅಥವಾ ಆ ಶಬ್ದಗಳಿಗೆ ಅರ್ಥ ಇರ್ತದೆ. ಒಳಗೆ ಒಳಗೆ ನೋಡ್ರಿ, ದಾನ ಮಾಡುವಾಗ ಒಳಗೆ ಒಳಗೆ ನಾವೇನ್ ಮಾಡಬಾರ್ದು, ಕುದಿಯಬಾರದು ಅಥವಾ ಬೇಸರ ಪಟ್ಟುಕೊಳ್ಳಬಾರದು, ಇದು ಕೂಡ ಅರ್ಥವನ್ನ ಕೊಡ್ತದೆ. ಹಾಗೆ ಒಳಗೊಳಗೆ ನಾವು ಬೇಸರ ಪಟ್ಟುಕೊಂಡು ಅಥವಾ ಬೇಸರದಿಂದ ಅಭ್ಯಾಸ ಮಾಡಬಾರದು, ಕಲಿಯಬಾರದು ಅಂತ ಹೇಳಿ ಕೂಡ ನಾವೇನ್ ಮಾಡ್ತೇವೆ, ಆ ವಾಕ್ಯವನ್ನ ನಾವು ಮಾಡ್ಬೋದು. ಇನ್ನು ದಾಂಟಿ ದಾಂಟಿ, ಇದು ಕೂಡ ನೋಡ್ರಿ, ದಾಂಟಿ ದಾಂಟಿ ಇದು ಬಹಳ ಸರಳವಾದಂತದ್ದು. ಇದರ ಅರ್ಥ ದಾಟಿ ದಾಟಿ ಎಂಬುದಾಗಿ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡಂತ ದುರ್ಯೋಧನ ಇನ್ನು ಯುದ್ಧ ಭೂಮಿಯನ್ನ ಪ್ರವೇಶ ಮಾಡಿದಾಗ ಎಲ್ಲ ಬಹಳ ಬೇಸರ ಆಗ್ತದೆ ರೀ ಅವನಿಗೆ. ಆಗ ಆತನ ಅನ್ಕೊಳ್ತಾನೆ, ಆತನು ಇನ್ನು ಯಾರು ತನ್ನ ಮಗನನ್ನು ನೋಡ್ಬೇಕಾಗಿರ್ತದೆ, ಇನ್ನು ಕರ್ಣನನ್ನು ಕೂಡ ನೋಡ್ತಾನೆ. ಹೀಗೆ ಅವನು ಆ ಎಲ್ಲಾ ರಥಾಶ್ರುಗಳು ಬಿದ್ದು ಹೋಗಿರ್ತವೆ, ಎಲ್ಲ ರಕ್ತದ ಸಮುದ್ರವೇ ಹರಿದಿದೆ ಅನ್ನುವಂತ ರೀತಿಯಲ್ಲಿ ಅಯುದ್ಧ ಭೂಮಿ ಆಗಿರ್ತದೆ. ಅಂತ ಸಮಯದಲ್ಲಿ ಎಲ್ಲಿ ನೋಡಿದ್ರು ಆನೆಗಳು, ಸೊಂಡಿಲುಗಳು, ಆನೆಗಳು ಅಲ್ಲಿ ಬಿದ್ದಿರ್ತವೆ. ಆ ಸಮಯದಲ್ಲಿ ದುರ್ಯೋಧನನು ಆ ಒಂದು ಯುದ್ಧ ಭೂಮಿಯನ್ನು, ಕುರುಕ್ಷೇತ್ರ ಯುದ್ಧ ಭೂಮಿಯನ್ನು ಪ್ರವೇಶ ಮಾಡುವಾಗ ಆನೆಗಳನ್ನ ದಾಂಟಿ ದಾಂಟಿ ನಡೆದನು ಎಂಬುದಾಗಿ ಸ್ವಂತ ವಾಕ್ಯ ಮಾಡಬಹುದು. ಅಥವಾ ಬೇರೆ ಬೇರೆ, ನಾನು ರಸ್ತೆ ದಾಟುವಾಗ ಅಥವಾ ಕಲ್ಲುಗಳು ಇರುವಂತ ಸ್ಥಳದಲ್ಲಿ ನಾನು ನೋಡಿಕೊಂಡು ದಾಟಿ ದಾಂಟಿ ದಾಂಟಿ ನಾನು ನಡೆದೇನು ಎಂಬುದಾಗಿ ಸರಳವಾಗಿಯೂ ಕೂಡ ವಾಕ್ಯ ಮಾಡಬಹುದು. ಇಲ್ಲಾಂದ್ರೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ದುರ್ಯೋಧನನು ಆನೆಗಳ ಸೊಂಡಿಲುಗಳನ್ನು ಮೆಲ್ಲನೆ ದಾಂಟಿ ದಾಂಟಿ ಮುನ್ನಡೆದನು ಅಂತ ಹೇಳಿ ಕೂಡ ನಾವು ಸ್ವಂತ ವಾಕ್ಯದಲ್ಲಿ ಮಾಡ್ಬೇಕಾಗ್ತದೆ. ಹೀಗೆ ನಮಗೆ ಅರ್ಥವಾಗುವ ರೀತಿಯಲ್ಲಿ ಸ್ವಂತ ವಾಕ್ಯದಲ್ಲಿ ನೀವು ಮಾಡುವಾಗ ಪರೀಕ್ಷೆಯಲ್ಲಿ ಇದನ್ನ ನಿಮ್ಗೆ ಒಂದು ಅಂಕಗಳಿಗೆ ಕೇಳ್ತಾರೆ. ಹಾಗೆ ವಿರುಕ್ತಿಗಳನ್ನು ಕೇಳ್ಬೋದು, ಜೋಡು ಪದಗಳನ್ನು ಕೇಳ್ಬೋದು,
ನುಡಿಗಟ್ಟುಗಳನ್ನು ಕೂಡ ಕೇಳಬಹುದು ಇಷ್ಟು ನಿರುಕ್ತಿಯಲ್ಲಿ ನಾವು ನೋಡ್ತೇವೆ ಇನ್ನೊಂದು ಸಾರಿ ನಾವು ನೋಡುವುದಾದ್ರೆ ಎರಡು ಶಬ್ದವನ್ನು ಪುನಃ ಪುನಃ ಉಚ್ಚಾರ ಮಾಡುವಾಗ ಅದು ದ್ವಿರುಕ್ತಿ ಅನಿಸಿಕೊಳ್ಳುತ್ತದೆ ಇಲ್ಲಿ ನೋಡಿ ಅದಕ್ಕೆ ಅರ್ಥ ಇರ್ತದೆ ಹಾಗೆ ಈ ಕೆಲವು ಉದಾಹರಣೆಗಳನ್ನು ನಾನು ನಿಮಗೆ ಹೇಳಿದೆ ಹಾಗೆ ನಾವು ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡುವುದಾದ್ರೆ ಮತ್ತು ಧಾರು ಧಾರುಣ 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 ಅಥವಾ ಧಾರು ಧಾರುಣ ಅಂತಂದ್ರೆ ರಸ್ತೆ ಅಪಘಾತ ಅಂದ್ರೆ ಅತಿ ಭಯಂಕರ ಅನ್ನುವಂತ ಅರ್ಥವನ್ನು ಕೊಡುತ್ತದೆ ರಸ್ತೆ ದಾಟುವಾಗ ಇದು ಪ್ರಯೋಗ ಪ್ರಣತಿಯಲ್ಲೇ ಇರುವಂತ ವಿಷಯಗಳನ್ನು ನಾನು ನಿಮಗೆ ಚರ್ಚೆ ಮಾಡ್ತಾ ಇದೀನಿ ಅಥವಾ ನಾನು ನಿಮಗೆ ಕಲಿಸ್ಕೊಡ್ತಾ ಇದೀನಿ ರಸ್ತೆ ಅಪಘಾತದ ದೃಶ್ಯವನ್ನು ನೋಡಲು ಧಾರು ಧಾರುಣವಾಗಿತ್ತು ಅಂತ ನಾವು ಬರಿಬೇಕಾಗ್ತದೆ ಅದರ ಅರ್ಥ ಬರಿಬಾರದು ಅದೇ ಅರ್ಥಕ್ಕೆ ಅನುಗುಣವಾಗಿ ಅದೇ ಶಬ್ದವನ್ನು ನಾವು ಬಳಸಿ ವಿರುಕ್ತಿಯನ್ನ ಸ್ವಂತ ವಾಕ್ಯದಲ್ಲಿ ನಾವು ಬಳಸಬೇಕಾಗ್ತದೆ ಓಕೆ ಇನ್ನು ದೇಶ ದೇಶ ಎಂಬುದಾಗಿ ನೋಡುವಾಗ ಈಗ ನೋಡಿ ಸಾಮಾನ್ಯವಾಗಿ ದೇಶದಲ್ಲೆಲ್ಲ ಈ ಕೊರೋನಾ ಅನ್ನುವಂತ ಸಾಂಕ್ರಾಮಿಕ ರೋಗ ಹಬ್ಬಿದೆ ಹಾಗಾಗಿ ಅದಕ್ಕೆ ನಾವು ಭಯಪಡುವಂತ ಅವಶ್ಯಕತೆ ಇಲ್ಲ ಅವುಗಳನ್ನು ನಾವು ಎಷ್ಟು ಹೆಚ್ಚು ಆಗ್ತದೆಯೋ ಅಷ್ಟು ನಾವು ಎಚ್ಚರ ವಹಿಸಿಕೊಂಡು ಇನ್ನು ನಾವು ಧೈರ್ಯದಿಂದ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗ್ತದೆ ಹಾಗಾಗಿ ಯಾವುದನ್ನು ಕೂಡ ನಾವು ಸ್ವಂತ ವಾಕ್ಯದಲ್ಲಿ ಬಳಸಬಹುದು ಯಾವ ರೀತಿ ಅಂದ್ರೆ ಕೊರೋನಾ ಎಂಬ ರೋಗವು ದೇಶ ದೇಶಗಳ ಜನರನ್ನು ಭಯಗ್ರಸ್ತರನ್ನಾಗಿ ಮಾಡ್ತಾ ಇದೆ ಅಂತ ಕೂಡ ನಾವು ಸ್ವಂತ ವಾಕ್ಯದಲ್ಲಿ ಬಳಸಬಹುದು ಪ್ರಿಯ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ಪ್ರತಿದಿನ ಬಳಸುವಂತ ಒಂದು ವಿಚಾರಗಳನ್ನೇ ನಾವು ಸ್ವಂತ ವಾಕ್ಯದಲ್ಲಿ ಕೂಡ ನಾವು ಮಾಡ್ಬೋದು ಇಲ್ಲಪ್ಪ ಅಂತಂದ್ರೆ ಕಾವ್ಯಗಳಲ್ಲಿ ಕೊಟ್ಟಿರುವಂತ ವಾಕ್ಯಗಳನ್ನೇ ನಾವು ಸ್ವಂತ ವಾಕ್ಯದಲ್ಲಿ ಕೂಡ ನಾವು ಬಳಸ್ಬೋದು ಏನೇ ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಸ್ವಂತ ವಾಕ್ಯ ಮಾಡಿ ನಾವು ಒಳ್ಳೆ ಅಂಕಗಳನ್ನ ಪಡೀಲಿಕ್ಕೆ ಸಾಧ್ಯ ಇಷ್ಟು ಈ ದ್ವಿರುಕ್ತಿಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಹಾಗೆ ಈಗ ನಾವು ಜೋಡು ಪದಗಳ ಬಗ್ಗೆ ಕೂಡ ನಾವು ಅಭ್ಯಾಸ ಮಾಡೋಣ ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿ ಜೋಡು ಪದವನ್ನ ನಿಮ್ಗೆ ಸ್ವಂತ ವಾಕ್ಯ ಮಾಡ್ಲಿಕ್ಕೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಆದ್ರೆ ಜೋಡು ಪದ ಅಂದ್ರೆ ಏನು ಅವುಗಳ ವಿಧಗಳು ಏನು ಎಂಬುದಾಗಿ ನಾವು ಸ್ವಲ್ಪ ಅಭ್ಯಾಸ ಮಾಡೋಣ ಗಮನಕ್ಕಿರ್ಲಿ ಏನು ಎಂಬುದಾಗಿ ನೋಡುವಾಗ ಜೋಡು ಪದ ಅಂದ್ರೆ ಏನು ಅವುಗಳ ವಿಧಗಳನ್ನ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳುವುದಿಲ್ಲ ನಿಮ್ಗೆ ಗೊತ್ತಾಗ್ಲಿಕ್ಕೂ ನಾನು ಈ ರೀತಿಯಾಗಿ ನಿಮ್ಗೆ ಹೇಳ್ತಾ ಇರೋದು ಆದ್ರೆ ಪರೀಕ್ಷೆಯಲ್ಲಿ ಜೋಡು ಪದಗಳನ್ನ ನಿಮ್ಗೆ ಕೊಟ್ಟು ಅವುಗಳನ್ನ ಸ್ವಂತ ವಾಕ್ಯದಲ್ಲಿ ಮಾಡ್ಲಿಕ್ಕೆ ಕೇಳ್ತಾರೆ ಇಲ್ಲಿ ನೋಡ್ರಿ ಜೋಡು ಪದ ಎಂಬುದಾಗಿ ನೋಡುವಾಗ ಹೆಸರೇ ಹೇಳುವಂತೆ ಜೋಡಿಯಾಗಿ ಜೊತೆ ಜೊತೆಯಾಗಿ ಬರುವಂತ ಶಬ್ದಗಳನ್ನ ಪದಗಳನ್ನ ನಾವು ಏನಂತ ಕರಿತೇವೆ ಜೋಡು ಪದಗಳು ಎಂಬುದಾಗಿ ಕರಿತೇವೆ ಇಲ್ಲಿ ಮತ್ತೆ ಇದರಲ್ಲಿ ಮೂರು ವಿಧಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇವುಗಳ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಾದ್ರೆ ಇದು ಜೋಡು ಪದನೋ ಅಥವಾ ದ್ವಿರುಕ್ತಿಯೋ ಅಥವಾ ನುಡಿಗಟ್ಟೋ ಎಂಬುದಾಗಿ ನಮ್ಗೆ ಸರಿಯಾಗಿ ಅರ್ಥ ಆಗಿ ನಾವು ಸ್ವಂತ ವಾಕ್ಯ ಮಾಡ್ಲಿಕ್ಕೆ ಸುಲಭವಾಗ್ತದೆ ಹಾಗಾಗಿ ಈ ಮೂರು ವಿಧಗಳನ್ನ ನಾವು ಅಭ್ಯಾಸಕ್ಕಾಗಿ ನೋಡೋಣ ಮೊದಲನೇದಾಗಿ ಜೋಡು ಪದದಲ್ಲಿ ಜೊತೆಯಾಗಿ ಶಬ್ದಗಳು ಬರ್ತವೆ ಆದ್ರೆ ಒಂದೇ ಅರ್ಥ ಇರುವ ಬೇರೆ ಬೇರೆ ಭಾಷೆಯ ಶಬ್ದ ಸೇಮ್ ಮೀನಿಂಗ್ ಇರ್ತದೆ ರೀ ಆ ಶಬ್ದಕ್ಕೆ ಅಥವಾ ಆ ಪದಕ್ಕೆ ಒಂದೇ ಅರ್ಥ ಇರ್ತದೆ ಆದ್ರೆ ಬೇರೆ ಬೇರೆ ಭಾಷೆಯ ಅದು ಒಂದು ಶಬ್ದ ಅದಾಗಿರ್ತದೆ ಉದಾಹರಣೆಗೆ ಇಲ್ಲಿ ಗೇಟ್ ಬಾಗಿಲು ಎಂಬುದಾಗಿ ನಾವು ನೋಡ್ತೇವೆ ಗೇಟ್ ಬಾಗಿಲು ಇದು ಒಂದು ಜೋಡು ಪದ ಗೇಟ್ ಬಾಗಿಲು ಅನ್ನುವಂಥದ್ದು ಒಂದು ಜೋಡು ಪದ ಆದ್ರೆ ಇದನ್ನು ಬಳಸುವಾಗ ಜೊತೆಯಾಗಿ ಜೋಡಿಯಾಗಿ ನಾವು ಬಳಸ್ತೇವೆ ಗೇಟ್ ಅಂದ್ರೆ ಅದು ಮನೆ ಮುಂದಿನ ಭಾಗ ಅಥವಾ ಬಾಗಿಲನ್ನು ಒಳಗೆ ಹಾಕುವಂಥದ್ದು ಅಂತ ಅರ್ಥ ಅಲ್ಲ ಗೇಟ್ ಅಂದ್ರೆ ನೋಡುವಾಗ ಆಂಗ್ಲ ಭಾಷೆಯಲ್ಲಿ ಅದು ಬಾಗಿಲೇ ಅಂತ ಅರ್ಥವನ್ನ ಕೊಡ್ತದೆ ಬಾಗಿಲು ಕದ ಎಂಬುದಾಗಿ ನಾವು ಹೇಳ್ತೇವೆ ಗೇಟ್ ಬಾಗಿಲು ಒಂದೇ ಅರ್ಥ ಕೊಡುವಂತಹ ಬೇರೆ ಬೇರೆ ಭಾಷೆಯ ಒಂದು ಕನ್ನಡ ಪದ ಒಂದು ಆಂಗ್ಲ ಪದ ಹಾಗೆ ಇನ್ನೊಂದು ಉದಾಹರಣೆಗಾಗಿ ಇಲ್ಲಿ ಕೂಡಲ ಸಂಗಮ ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಕೂಡಲ ಅಂದ್ರೂ ಒಂದು ಸೇರುವಂಥದ್ದು ಸಂಗಮ ಅಂದ್ರೂ ಸೇರುವಂಥದ್ದು ಕೂಡಲ ಅನ್ನುವಂಥದ್ದು ಒಂದು ಕನ್ನಡ ಪದ ಒಂದು ಸಂಸ್ಕೃತದಿಂದ ಬಂದಿರುವಂತ ಪದ ಹಾಗಾಗಿ ಇದು ಕೂಡ ಒಂದು ಜೋಡು ಪದ ಒಂದು ಜೋಡು ಪದದಲ್ಲಿ ಒಂದೇ ಅರ್ಥ ಇರುವ ಬೇರೆ ಬೇರೆ ಭಾಷೆಯ ಪದಗಳು ಜೊತೆಯಾಗಿ ಬರುವುದನ್ನು ಕೂಡ ನಾವು ಜೋಡು ಪದ ಎಂಬುದಾಗಿ ಕರಿತೇವೆ ಹಾಗೆ ಇನ್ನೊಂದು ರೀತಿ ಉಂಟು ಇಲ್ಲಿ ನೋಡ್ರಿ ಬೇರೆ ಬೇರೆ ಅರ್ಥ ಇರುವ ಪದಗಳು ಜೊತೆಯಾಗಿ ಬರ್ತವೆ ಒಂದೇ ಅರ್ಥ ಇರುವ ಪದಗಳು ಬೇರೆ ಭಾಷೆ ಆಗಿರ್ತವೆ ಇನ್ನು ಎರಡನೇದಾಗಿ ಬೇರೆ ಬೇರೆ ಅರ್ಥ ಇದೆ ಮೀನಿಂಗ್ ಬೇರೆ ಇದೆ ಉದಾಹರಣೆಗೆ ಇಲ್ಲಿ ನೋಡ್ರಿ ಮನೆ ಮಠ ಮನೆಗೆ ಅರ್ಥನೇ ಬೇರೆ ಮಠಕ್ಕೆ ಬೇರೆ ಅರ್ಥನೇ ಇದೆ ಬೈಗು ಬೆಳಗು ಬೈಗು ಅಂದ್ರೆ ಒಂದು ಸಂಜೆ ಬೆಳಗು ಅಂದ್ರೆ ಮುಂಜಾವು ಸಂಜೆ ಮುಂಜಾನೆ ಅಂದ್ರೆ ಬೇರೆ ಬೇರೆ ಅರ್ಥವನ್ನೇ ಕೊಡ್ತದೆ
ಹಾಗೆ ಇನ್ನು ಅನೇಕ ರೀತಿಯಲ್ಲಿ ನಾವು ಪದಗಳನ್ನು ಕೂಡ ನಾವು ಬಳಸುತ್ತೇವೆ ಇನ್ನು ನೋಡಿ ಇನ್ನು ಮೂರನೆಯದಾಗಿ ನಾವು ನೋಡುತ್ತೇವೆ ಒಂದಕ್ಕೆ ಅರ್ಥ ಇರುತ್ತದೆ ಇನ್ನೊಂದಕ್ಕೆ ಅರ್ಥ ಇರುವುದಿಲ್ಲ ಇನ್ನೊಂದು ಜೋಡುಪದ ಬರ್ತದೆ ಅದು ಯಾವ ರೀತಿ ಇರ್ತದೆ ಅಪ್ಪ ಅಂತ ಹೇಳಿ ನೋಡುವುದಾದ್ರೆ ಒಂದಕ್ಕೆ ಅರ್ಥ ಇರ್ತದೆ ರೀ ಒಂದು ಪದ ಜೊತೆಯಾಗಿ ಬರುವಂತ ಒಂದು ಪದಕ್ಕೆ ಅರ್ಥ ಇರ್ತದೆ ಇನ್ನೊಂದಕ್ಕೆ ಅರ್ಥವೇ ಇರುವುದಿಲ್ಲ ಉದಾಹರಣೆಗೆ ಹಾಲು ಗೀಳು ಕಸ ಕಡ್ಡಿ ಆಮೇಲೆ ಏನಂತ ಕರೀತೇವೆ ನಾವು ಇನ್ನು ಅನೇಕ ಪದಗಳನ್ನು ನಾವು ಬಳಸುತ್ತೇವೆ ಏನು ಎಂಬುದಾಗಿ ನೋಡುವಾಗ ಕೆಲವು ಸಾರಿ ಸೀಕು ಬಾಕು ಎಂಬುದಾಗಿ ಕೂಡ ಪದವನ್ನು ಬಳಸುತ್ತೇವೆ ಸೀಕು ಅಂತಂದ್ರೆ ಇಲ್ಲಿ ಗಡಿಗೆಯಲ್ಲಿ ಇನ್ನು ಅಥವಾ ಈಗ ನಾವು ಬೇಸಿಗೆ ಕಾಲದಲ್ಲಿ ಸಂಡಿಗೆ ಅಥವಾ ಏನಾದರೂ ಹಪ್ಪಳವನ್ನ ಮಾಡ್ತಾರಲ್ಲ ಅದು ಹಿಟ್ಟನ್ನ ಕಲಸುವಾಗ ಮೊದಲೇ ಅದೆಲ್ಲ ಕಲಸಿ ಆದ್ಮೇಲೆ ಆ ಕೊನೆಯಲ್ಲಿ ಪಾತ್ರೆಯಲ್ಲಿ ಉಳಿತದಲ್ಲ ಅದನ್ನ ನಾವೇನಂತ ಕರಿತೀವಿ ಸೀಕು ಎಂಬುದಾಗಿ ಕರಿತೀವಿ ಅದು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಬಡ ಮಕ್ಕಳ ಪಾಲಿಗೆ ಸೀಕು ಬಾಕು ಚಾಕ್ಲೇಟಿಗೆ ಸಮಾನ ಎಂಬುದಾಗಿ ಸ್ವಂತ ವಾಕ್ಯ ಕೂಡ ನಾವು ಮಾಡಬಹುದು ಆದರೆ ಬಾಕು ಅಂದ್ರೆ ಅರ್ಥ ಇಲ್ಲ ಸೀಕಿಗೆ ಮಾತ್ರ ಅರ್ಥ ಉಂಟು ಹಾಗೆ ಪ್ರಿಯ ವಿದ್ಯಾರ್ಥಿಗಳೇ ಗೇಟ್ ಬಾಗಿಲು ಕೂಡಲ ಸಂಗಮ ಇದು ಕೂಡ ಒಂದು ರೀತಿಯ ಜೋಡು ಪದಗಳು ಮನೆ ಮಠ ಬೆಳಗು ಬೆಳಗು ಇದು ಕೂಡ ಒಂದು ರೀತಿಯ ಜೋಡು ಪದ ಹಾಲು ಗೀಳು ಸೀಕು ಬಾಕು ಇವು ಕೂಡ ಒಂದು ರೀತಿಯ ಜೋಡು ಪದ ಆದರೆ ಏನೇ ಇದ್ರೂ ಕೂಡ ಜೋಡು ಪದಗಳನ್ನ ಸ್ವಂತ ವಾಕ್ಯದಲ್ಲಿ ಬಳಸಿ ಎಂಬುದಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಅರ್ಥಕ್ಕೆ ಅನುಗುಣವಾಗಿ ಸರಿಯಾಗಿ ಅರ್ಥ ತಿಳಿದುಕೊಂಡು ನಾವು ಸ್ವಂತ ವಾಕ್ಯವನ್ನ ಮಾಡಬೇಕಾಗ್ತದೆ ಇನ್ನು ನಿಮ್ಮ ಒಂದು ಪ್ರಯೋಗ ಪ್ರಣತಿಯಲ್ಲಿ ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ನಾನು ನಿಮಗೆ ಸ್ವಂತ ವಾಕ್ಯ ಮಾಡಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇಲ್ಲಿ ನೋಡ್ರಿ ಉದಾಹರಣೆಗೆ ಅಟ್ಟ ಬೆಟ್ಟ ಇಲ್ಲಿ ನೋಡ್ರಿ ಮೊದಲನೇದಾಗಿ ಅಟ್ಟ ಬೆಟ್ಟ ಇದೆ ಅಟ್ಟ ಅಂದ್ರೆ ಮನೆಯ ಮೇಲ್ಛಾವಣಿ ಬೆಟ್ಟ ಅಂದ್ರೆ ಗುಡ್ಡ ಎಂಬುದಾಗಿ ಅರ್ಥ ಕೊಡ್ತದೆ ಅಟ್ಟ ಬೆಟ್ಟ ಶ್ರಾವಣದಲ್ಲಿ ಅಟ್ಟ ಬೆಟ್ಟವೆನ್ನದೆ ಮಳೆ ನೀರು ಎಲ್ಲಾ ಕಡೆಯೂ ತುಂಬಿ ಹರಿಯಿತು ಎಂಬುದಾಗಿ ನಾವು ಸ್ವಂತ ವಾಕ್ಯ ಮಾಡಬಹುದು ಅಲ್ಲ ಅದೇ ರೀತಿಯಾಗಿ ಇನ್ನೊಂದು ಪದ ಅವಳಿ ಜವಳಿ ಎಂಬುದಾಗಿದೆ ನೋಡ್ರಿ ಸೀತೆಗೆ ಅವಳಿ ಜವಳಿ ಎಂಬ ಲವಕುಶರೆಂಬ ಅವಳಿ ಜವಳಿ ಮಕ್ಕಳು ಜನಿಸಿದ್ರು ಎಂಬುದಾಗಿ ನಾವು ಸ್ವಂತ ವಾಕ್ಯ ಮಾಡಬಹುದು ಇಲ್ಲಾಂದ್ರೆ ನಮ್ಮ ತಂದೆ ತಾಯಿಗಳಿಗೆ ನಾವು ಅವಳಿ ಜವಳಿ ಮಕ್ಕಳು ನೀವೊಂದು ವೇಳೆ ಆಗಿದ್ರೆ ಆ ರೀತಿ ಬರೀಬಹುದು ಅಥವಾ ಅವಳಿ ಜವಳಿ ಮಕ್ಕಳು ನೋಡಲು ಒಂದೇ ರೀತಿಯಾಗಿ ಕಾಣುತ್ತಾರೆ ಅಂತ ಕೂಡ ನಾವು ಸ್ವಂತ ವಾಕ್ಯದಲ್ಲಿ ಬಳಸಬಹುದು ಹಾಗೆ ಇನ್ನು ಎಡಬಲ ಎಂಬುದಾಗಿ ಒಂದು ಜೋಡು ಪದ ಇದೆ ರಸ್ತೆ ದಾಟುವಾಗ ಎಡಬಲ ನೋಡಿಕೊಂಡು ನಾವೇನ್ ಮಾಡ್ಬೇಕು ರಸ್ತೆಯನ್ನ ದಾಟಬೇಕು ಅಥವಾ ರಸ್ತೆ ಎಡಬಲಗಳಲ್ಲಿ ಮರಗಳನ್ನು ನೆಡುವುದಾದ್ರೆ ಪರಿಸರವನ್ನ ನಾವು ಉಳಿಸಿ ಕಾಪಾಡಬಹುದು ಸಂರಕ್ಷಿಸಬಹುದು ಅನ್ನುವಂತ ಅರ್ಥವನ್ನು ಕೂಡ ಸ್ವಂತ ವಾಕ್ಯವನ್ನು ಕೂಡ ನಾವು ಮಾಡಬಹುದು ಇನ್ನು ಮುಂದೆ ಹಾಗೆ ನೋಡ್ತಾ ಹೋದ್ರೆ ನೋಡ್ರಿ ಒಲವ ಬಲವ ಅಂತ ಇದು ಜೋಡು ಪದ ಕೆಲವೊಂದ್ಸಲ ಅರ್ಥ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಒಲವ ಬಲವ ಅಂದ್ರೆ ಇಲ್ಲಿ ಪ್ರೀತಿ ಮಾಡುವಂಥದ್ದು ಶಕ್ತಿ ಸಾಮರ್ಥ್ಯ ಹೊಂದಿರುವಂಥದ್ದು ಅಂತ ಅರ್ಥ ಕೊಡ್ತದೆ ಅರ್ಥ ಬರೆಯುವ ಅವಶ್ಯಕತೆ ಇಲ್ಲ ಅರ್ಥ ತಿಳಿದುಕೊಂಡು ಸ್ವಂತ ವಾಕ್ಯ ಮಾಡ್ಬೇಕಾಗ್ತದೆ ಇಲ್ಲಿ ನೋಡ್ರಿ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮ PUC ಪ್ರಥಮ ಮತ್ತು ದ್ವಿತೀಯ ಮಟ್ಟದಲ್ಲಿ ನಿಮ್ಗೆ ನಿಮ್ಮ ವಾಕ್ಯ ರಚನೆಯ ಒಂದು ಕೌಶಲ್ಯ ಹೇಗಿದೆ ನೀವು ಯಾವ ರೀತಿ ವಾಕ್ಯ ರಚನೆ ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆ ಅನ್ನುವಂಥದ್ದು ನೋಡ್ತಾ ಹೊರತು ನೀವು ಅವಾಗ ವ್ಯಾಕರಣ ಎಷ್ಟು ನೀವು ತಿಳ್ಕೊಂಡಿದ್ದೀರ ಅನ್ನುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಬರೆಯುವ ಕೌಶಲ್ಯ ನೀವು ಯಾವ ರೀತಿ ವಾಕ್ಯ ರಚನೆ ಮಾಡ್ತೀರಿ ಯಾವ ರೀತಿ ಬರೀತೀರಿ ಅನ್ನುವಂಥದ್ದು ಬಹಳ ಮುಖ್ಯ ಹಾಗಾಗಿ ಅದನ್ನು ಗಮನದಲ್ಲಿಟ್ಟುಕೊಂಡು ನೀವು ಉತ್ತರವನ್ನ ಬರಿಬೇಕಾಗ್ತದೆ ಹಾಗಾಗಿ ನಾವು ಹೇಳುವಂತ ಛಂದಸ್ಸು ಅಥವಾ ಪ್ರಾಸ ಅಥವಾ ಇವು ಶಬ್ದಮಣಿಯ ವಿಷಯಗಳು ಅಲ್ಲಿ ಕಂಡು ಬರುವುದಿಲ್ಲ ಹಾಗಾಗಿ ಸರಳವಾದಂತ ವ್ಯಾಕರಣಗಳನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಹಾಗಾಗಿ ಇನ್ನು ಒಲವ ಬಲವ ಅನ್ನುವಂಥ ಜೋಡು ಪದ ಇದೆ ಇದನ್ನು ಹೇಗೆ ಮಾಡ್ಬೋದಪ್ಪ ಅಂದ್ರ ಶಕುಂತಲೆಯು ದುಷ್ಯಂತನ ಒಲವ ಬಲವ ಪರೀಕ್ಷೆ ಮಾಡಿದ್ರು ಶಕುಂತಲೆ ದುಷ್ಯಂತನನ್ನ ಒಂದು ಇಷ್ಟಪಟ್ಟು ಮದುವೆ ಆದಂತ ಒಂದು ಮಹಿಳೆ ಅದು ಸ್ತ್ರೀ ಅಂತ ನಾವು ಅನ್ಕೊಳ್ಬಹುದು ಅಥವಾ ಒಂದು ಹೆಣ್ಣು ಮಗಳು ಅವಳು ಏನ್ ಮಾಡಿದ್ಲು ಅವನ ಒಲವ ಬಲವನ್ನ ಅವಳು ಏನ್ ಮಾಡಿದ್ಲು ಪರೀಕ್ಷೆ ಮಾಡಿದ್ಲು ಇದು ಕೂಡ ಒಂದು ಸ್ವಂತ ವಾಕ್ಯ ಇನ್ನು ಕುಳ್ಳು ಕಟ್ಟಿಗೆ ಎಂಬುದಾಗಿ ವಾಕ್ಯ ಇದೆ ಹಿಂದಿನ ಕಾಲದಲ್ಲಿ ಹೆಚ್ಚಾದ ಜನರು ಕುಳ್ಳು ಕಟ್ಟಿಗೆಯನ್ನು ಒಲೆ ಉರಿಸಲು ಬಳಸ್ತಾ ಇದ್ರು ಅಲ್ಲ ಇನ್ನು ಕುಳ್ಳು ಕಟ್ಟಿಗೆ ಅಂತಂದ್ರೆ ಕುಳ್ಳನ್ನ ಬಡಿತಾ ಇದ್ರಲ್ಲ ಈ ಕಟ್ಟಿಗೆಯನ್ನ ಉಳಿಸು ಅಥವಾ ಒಂದು ಇದು ಒಂದು ಹಸುವಿನ ಒಂದು ಸೆಗಣಿಯನ್ನ ಅಥವಾ ಅದನ್ನೆಲ್ಲ ಇದು ಕುಳ್ಳು ರೀತಿಯಲ್ಲಿ ಬಡಿದು ಅದನ್ನ ಏನ್ ಮಾಡ್ತಾ ಇದ್ರು ಬಳಸ್ತಾ ಇದ್ರು ಹೀಗೆ ಕುಳ್ಳು ಕಟ್ಟಿಗೆ ಕೂಡ ಒಂದು ಜೋಡು ಪದ ರೀ ಈ ಎಲ್ಲಾ ಪದಗಳು ನಮ್ಗೆ ಗೊತ್ತಿರುವಂತದ್ದು ಹಾಗೆ ಕಾಯಿ ಪಲ್ಯ ಅಂತ ನಾವು ನೋಡ್ತೇವೆ
ಕಾಯಿ ಪಲ್ಯಗಳು ಮಳೆಗಾಲದಲ್ಲಿ ಸಿಗುವುದು ಕಷ್ಟ, ದುಬಾರಿ ಕೂಡ ಆಗಿರ್ತದೆ. ಇನ್ನು ಗುಡುಗು ಮಿಂಚು, ಮುಂಗಾರು ಮಳೆಗಾಲದಲ್ಲಿ ಗುಡುಗು ಮಿಂಚು ಬರುವುದು ಬಹಳ ಸಾಮಾನ್ಯ, ಅಥವಾ ಗುಡುಗು ಮಿಂಚುಗಳು ಉಂಟಾಗುತ್ತವೆ. ಕಸ ಮುಸುರೆ, ಇಂದಿನ ದಿನಗಳಲ್ಲಿ ಕಸ ಮುಸುರೆ ಮಾಡುವ ಕೆಲಸದ ಆಳು ಸಿಗುವುದು ತುಂಬಾ ಕಷ್ಟ. ಹಾಗಾಗಿ ನಮ್ಮ ಕೆಲಸಗಳನ್ನು ನಾವು ಮಾಡುವಂತ ಅಭ್ಯಾಸವನ್ನ ರೂಢಿಸಿಕೊಳ್ಳಬೇಕು. ಹೀಗೆ ಕೂಡ ನಾವು ಸ್ವಂತ ವಾಕ್ಯದಲ್ಲಿ ಮಾಡಿ ನಾವು ಒಳ್ಳೆ ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ. ಏನೇ ಇದ್ರೂ ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗಳಲ್ಲಿ ನಾವು ಜೋಡು ಪದದ ಬಗ್ಗೆ ಸ್ವಲ್ಪ ತಿಳಿದುಕೊಂಡೆವು. ಒಂದು ದ್ವಿರುಕ್ತಿ, ಇನ್ನೊಂದು ಜೋಡು ಪದ. ಜೋಡು ಪದದಲ್ಲಿ ಮೂರು ರೀತಿಯಾಗಿ ಬರ್ತವೆ. ಏನೇ ಇದ್ರೂ ಕೂಡ ಆ ಜೋಡು ಪದಗಳನ್ನ ಅರ್ಥ ತಿಳಿದುಕೊಂಡು ಸ್ವಂತ ವಾಕ್ಯದಲ್ಲಿ ಬಳಸುವುದಾದ್ರೆ ನಾವು ಒಳ್ಳೆ ಅಂಕಗಳನ್ನ ಪಡೀಲಿಕ್ಕೆ ಸಾಧ್ಯ. ಹೀಗೆ ಇವು ಪ್ರಯೋಗ ಪ್ರಣತಿಯಲ್ಲಿ ಆ ಉಳದಂತ ಎಲ್ಲಾ ಒಂದು ಜೋಡು ಪದಗಳನ್ನ ಸ್ವಂತ ವಾಕ್ಯದಲ್ಲಿ ಬಳಸಿ ಅದನ್ನು ಅಭ್ಯಾಸ ಮಾಡಿ ಪರೀಕ್ಷೆಗೆ ನೀವು ಸಿದ್ಧರಾಗ್ತಾ ನೀವು ಮುನ್ನಡೀರಿ ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.